ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಈ ದೇಶದಲ್ಲಿ ನೆಹರು ನಂತರ ಇತಿಹಾಸದ ನಿರ್ಮಾಣ ಮಾಡಿದವರು ನರೇಂದ್ರ ಮೋದಿಯವರು. ನೆಹರು ಅವರು ಮೂರನೇ ಬಾರಿಗೆ ಸತತವಾಗಿ ಒಂದು ಪ್ರತಿಜ್ಞೆ ಸ್ವೀಕಾರ ಮಾಡಿದರು. ಆ ನಂತರ ಮೂರನೇ ಬಾರಿಗೆ ಪ್ರತಿಜ್ಞಾವಿಧಿಯನ್ನು ಮಾಡಿರತಕ್ಕಂಥವರು ನರೇಂದ್ರ ಮೋದಿಯವರು. ನಾವೆಲ್ಲರೂ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಇದೊಂದು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಉತ್ಸಾಹದ ದಿನ. ಅವರು ಪ್ರತಿಜ್ಞೆ ತಗೊಂಡದ್ದು ಯಾಕಂದರೆ ಹತ್ತಾರು ವರ್ಷಗಳ ಪರಿಶ್ರಮದ ಪರಿಣಾಮವಾಗಿ, ನರೇಂದ್ರ ಮೋದಿಯವರ ಆಡಳಿತದ ಪರಿಣಾಮವಾಗಿ ಇವತ್ತು ದೇಶದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ಅಲೆ ಎದ್ದು ನಿಂತಿದೆ. ಈ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ನಮ್ಮ ಕಾರ್ಯಕರ್ತರು ವಿಜಯೋತ್ಸವವನ್ನು ಆಚರಣೆ ಮಾಡಿರ್ತಕ್ಕಂಥದ್ದು ಸಂಭ್ರಮದ ಆಚರಣೆ. ಹಾಗಾಗಿ ಆ ಸಂಭ್ರಮದ ಆಚರಣೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಇಡೀ ದೇಶ ಪಾಲ್ಗೊಂಡಿದೆ. ಅದರಲ್ಲಿ ಜಾತಿ ಮತ ಪಂಥ ಪಂಗಡ ಪಾರ್ಟಿ ಎಲ್ಲ ಮೀರಿ ವಿಜಯೋತ್ಸವಗಳು ನಡೆದಿದ್ದಾವೆ. ಅದರಲ್ಲಿ ವಿಶೇಷವಾಗಿ ಮಂಗಳೂರು ತಾಲೂಕಲ್ಲೂ ನಡೆದಿದೆ, ಮಂಗಳೂರು ಮತಕ್ಷೇತ್ರದಲ್ಲೂ ನಡೆದಿದೆ. ಮಂಗಳೂರು ಮತಕ್ಷೇತ್ರದಲ್ಲಿ ನಡೆದಾಗ, ದಕ್ಷಿಣ ಕನ್ನಡ ನಡೆದಾಗ ಎರಡು ವಿಶೇಷವಾಗಿರ್ತಕ್ಕಂಥ ವಿಜೃಂಭಣೆ ನಮ್ಮ ಕಾರ್ಯಕರ್ತರಿಗಿತ್ತು. ಒಂದು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವನ್ನು ಸಾಧನೆ ಮಾಡಿರ್ತಕ್ಕಂಥ ನಮಗೆ ಉತ್ಸಾಹ ಇರತಕ್ಕಂಥ ದಿನ. ಎರಡನೇದು ನರೇಂದ್ರ ಮೋದಿಯವರು ಪ್ರಧಾನಿಯಾಗಿರ್ತಕ್ಕಂಥ ದಿನ. ಹಾಗಾಗಿ ಎಲ್ಲ ಕಡೆ ವಿಜಯೋತ್ಸವ ನಡೆದ ರೀತಿಯಲ್ಲಿ ಮಂಗಳೂರು ಮತಕ್ಷೇತ್ರದಲ್ಲಿ ನಡೆದಿತ್ತು. ಮಂಗಳೂರು ಮತಕ್ಷೇತ್ರದಲ್ಲಿ ನಡೆದಿರತಕ್ಕಂಥ ಸಂದರ್ಭದಲ್ಲಿ ಬೋಳಿಯಾರಣ್ಯ ಪ್ರದೇಶದಲ್ಲಿ ನಮ್ಮ ಕಾರ್ಯಕರ್ತರು ವಿಜಯೋತ್ಸವವನ್ನು ಮುಗಿಸಿ ಮನೆಗೆ ತೆರಳ್ತಾ ಇರಬೇಕಂತಾದರೆ ಸಹಜವಾಗಿರ್ತಕ್ಕಂಥ ದೇಶಭಕ್ತಿಯ ಘೋಷಣೆಗಳನ್ನು ಹಾಕಿದ್ದಾರೆ. ಭಾರತ್ ಮಾತಾ ಕಿ ಜೈ ಘೋಷಣೆಯನ್ನು ಹಾಕಿದ್ದಾರೆ. ಭಾರತ್ ಮಾತಾ ಕಿ ಜೈ ಘೋಷಣೆಯನ್ನು ಮಾರ್ಗದಲ್ಲಿ ಆಗ್ತಾ ಹೋಗ್ತಾ ಇರಬೇಕಾದ್ರೆ ಯಾವುದೋ ಒಂದು ಪ್ರಾರ್ಥನಾ ಮಂದಿರದ ಬಳಿ ಹೋಗಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಪ್ರಾರ್ಥನಾ ಮಂದಿರದ ಬಳಿಯಲ್ಲಿ ಸೇರಿರ್ತಕ್ಕಂಥ ನೂರಾರು ಜನ ಅವರನ್ನು ಅಡ್ಡ ಹಾಕಿ ಇವತ್ತು ಹತ್ಯೆ ಮಾಡತಕ್ಕಂಥ ಪ್ರಯತ್ನ, ಹತ್ಯೆಯ ಪ್ರಯತ್ನ ನಡೆದಿದೆ. ಮೂರು ಜನರಿಗೆ ಹತ್ಯೆ ಮಾಡತಕ್ಕಂಥ ಪ್ರಯತ್ನಗಳ ಕೈ ಹಾಕಿದ್ದಾರೆ. ಅದರಲ್ಲಿ ಇಬ್ಬರಿಗೆ ಹಲ್ಲೆ ಆಗಿದೆ. ಈ ಘಟನೆಯನ್ನು ನಾನು ಖಂಡಿಸ್ತೇನೆ. ನಂದಕುಮಾರ್ ಮತ್ತು ಹರೀಶ್ ಅನ್ನತಕ್ಕಂಥವರಿಗೆ ಭೀಕರ ಸ್ವರೂಪದಲ್ಲಿ ಹತ್ಯೆ ಮಾಡತಕ್ಕಂಥ ಪ್ರಯತ್ನಗಳಾಗಿದ್ದಾವೆ. ಇವತ್ತು ಅವರು ಆಸ್ಪತ್ರೆಯಲ್ಲಿ ಇದ್ದಾರೆ. ಅವರನ್ನು ಭೇಟಿ ಮಾಡತಕ್ಕಂಥ ಕೆಲಸವನ್ನು ನಾನು
ಬಂಟ್ವಾಳದ ಶಾಸಕರಾಗಿರ್ತಕ್ಕಂಥ ರಾಜೇಶ್ ನಾಯಕರು ಮತ್ತು ಬೆಳ್ತಂಗಡಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಹರೀಶ್ ಪುಂಜವರು, ಮೊನ್ನೆಯಿಂದಲೇ ಇಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸತೀಶ್ ಕುಂಪಲ್ ಅವರು ಇದರ ಎಲ್ಲ ವ್ಯವಸ್ಥೆಗಳನ್ನು ನೋಡ್ಕೊತಾ ಇದ್ದಾರೆ. ಇವತ್ತು ನೋಡಿ ಅವರಲ್ಲಿ ಘಟನೆಯ ಪೂರ್ಣ ವಿವರವನ್ನು ನಾನು ಪಡ್ಕೊಂಡಿದ್ದೇನೆ. ಆ ಘಟನೆ ಏನು ಹೇಳುತ್ತೆ ಹೇಳಿದ್ರೆ, ಅಲ್ಲಿ ಪ್ರಾರ್ಥನಾ ಮಂದಿರ, ಆ ಪ್ರಾರ್ಥನೆಯಿಂದ ಮಂದಿರದಿಂದ ಬಂದು ಘೋಷಣೆ ಕೇಳಿದ ಕೂಡಲೇ ಅಡ್ಡ ಹಾಕಿ ಹೊಡೆದಿದ್ದಾರೆ ಅಂತ ಹೇಳಿದ್ರೆ ಇದು ಪೂರ್ವಯೋಜಿತವಾಗಿರ್ತಕ್ಕಂಥ ಕೃತ್ಯ. ಯಾಕಂದರೆ ಪ್ರಾರ್ಥನಾ ಮಂದಿರದಲ್ಲಿ ಶಸ್ತ್ರಾಸ್ತ್ರಗಳು ಎಲ್ಲಿಂದ ಬಂತು ಅನ್ನುವಂಥದ್ದು ಮೊದಲ ಪ್ರಶ್ನೆ. ಇವತ್ತು ಆ ಪ್ರಾರ್ಥನಾ ಮಂದಿರದ ತನಿಖೆಯನ್ನು ಇಲಾಖೆ ಮಾಡಬೇಕು. ಪ್ರಾರ್ಥನಾ ಮಂದಿರದಲ್ಲಿ ಶಸ್ತ್ರಾಸ್ತ್ರಗಳು ಎಲ್ಲಿಂದ ಬಂದವು? ಪ್ರಾರ್ಥನೆಗೆ ಬಂದವರು ಶಸ್ತ್ರಾಸ್ತ್ರ ಯಾಕೆ ಇಟ್ಕೊಂಡು ಬಂದರು? ಅವ್ರ ಕೈಯಲ್ಲಿ ಎಲ್ಲಿಂದ ಶಸ್ತ್ರ ಬಂತು? 100 ಜನ ಅಡ್ಡ ಹಾಕುವಂಥ ತಪ್ಪುಗಳು ಯಾವುದಾಗಿದ್ದಾವೆ? ಒಂದನೇದು. ಎರಡನೇದು, ಈ ದೇಶದಲ್ಲಿ ಭಾರತ್ ಮಾತಾಕಿ ಜೈ ಘೋಷಣೆ ಹಾಕುವಂಥ ತಪ್ಪ ಅಪರಾಧವ ಯಾವುದುಂತಾಗಬೇಕಲ್ಲ. ಹಾಗಾಗಿ ಈ ಘೋಷಣೆ ಹಾಕಿರ್ತಕ್ಕಂಥವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥವ್ರು ತಕ್ಷಣ ಬಂಧಿಸಿದ್ದಾರೆ. ಈಗ 6 ಜನರನ್ನು, 19 ಜನ ಇದ್ದಾರೆ ಅಂತ ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ. 19 ಜನರನ್ನು ಬಂಧಿಸಬೇಕು. ಆ ಪ್ರಾರ್ಥನಾ ಮಂದಿರವನ್ನು ಪೂರ್ಣ ತನಿಖೆ ಒಳಪಡಿಸಬೇಕು ಅಂತ ಹೇಳುವಂಥ ಆಗ್ರಹವನ್ನು ನಾವು ಮಾಡ್ತೀವಿ. ಎರಡನೇದು, ಅಲ್ಲೇ ಘೋಷಣೆ ಹಾಕಿರ್ತಕ್ಕಂಥ ಹೊರಗಡೆ ಘೋಷಣೆ ಹಾಕಿರ್ತಕ್ಕಂಥವರ ಭಾರತ್ ಮಾತಾಕಿ ಜೈ ಹಾಕಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ 5 ಜನರ ಮೇಲೆ ಕೇಸ್ ಹಾಕಿದ್ದಾರೆ. ಭಾರತ್ ಮಾತಾಕಿ ಜೈ ಹಾಕುವಂಥದ್ದು ಅಪರಾಧವ? ಯಾವ ಕಾನೂನಲ್ಲಿದೆ ಇಲ್ಲಿ ಅಪರಾಧ ಅಂತ? ಕಾಂಗ್ರೆಸ್ನ ಆಡಳಿತದಲ್ಲಿ ಭಾರತ್ ಮಾತಾಕಿ ಜೈ ಹೇಳುವಂಥದ್ದು ಅಪರಾಧವ ಅಂತ ಹೇಳುವಂಥದ್ದನ್ನು ಮುಖ್ಯಮಂತ್ರಿಗಳು ಹೇಳಬೇಕು. ಯಾವ ಕಾರಣದಲ್ಲಿ ಭಾರತ್ ಮಾತಾಕಿ ಜೈ ಹಾಕುವಂಥದ್ದು ತಪ್ಪು? ಈ ದೇಶದಲ್ಲಿ ಭಾರತ್ ಮಾತಾಕಿ ಜೈ ಹಾಕದೆ ಮತ್ತೆ ಯಾರಿಗೆ? ಪಾಕಿಸ್ತಾನಕ್ಕೆ ಹೇಳುವಂಥದ್ದ? ಈ ಸರ್ಕಾರ ಏನು ಇಲ್ಲಿ ಬೋಳಿಯಾರು ಪಾಕಿಸ್ತಾನದಲ್ಲಿದೆಯಾ, ಭಾರತದಲ್ಲಿದೆಯಾ? ಇವತ್ತು ಈ ರೀತಿಯ ಕಾರಣಗಳನ್ನು ಇಟ್ಕೊಂಡು ಕೇಸ್ ಹಾಕತಕ್ಕಂಥದ್ದು, ಮಾರ್ಗದಲ್ಲಿ ನಮಾಜ್ ಮಾಡತಕ್ಕಂಥದ್ದು, ದಾರಿಯಲ್ಲಿ ಹೋಗತಕ್ಕಂಥವರಿಗೆ ಹಲ್ಲೆ ಮಾಡತಕ್ಕಂಥದ್ದು, ಇವರನ್ನು ಗಂಭೀರವಾಗಿ ತಗೊಳ್ಳದೆ ಇವತ್ತು ಸರ್ಕಾರ ಕೈಬಿಟ್ಟ ಕಾರಣಕ್ಕೋಸ್ಕರ ಇಂಥ ಘಟನೆಗಳು ನಡೀತಾ ಇದೆ. ಅಶಾಂತಿಯ ಕಾರಣ ಘಟನೆಗಳು ನಡೀತಾ ಇದ್ದಾವೆ. ಸರ್ಕಾರ, ಗೃಹ ಇಲಾಖೆ ಕಣ್ಣು ಮುಚ್ಚಿ ಕೂತಿದೆ. ಒಂದು ರೀತಿಯ ಹಿಂದಿನಿಂದ ಭಯೋತ್ಪಾದನಾ ಚಟುವಟಿಕೆಗಳಿಗೆ ಬೆಂಗಾವಲಾಗಿ ಇವತ್ತು ಸರ್ಕಾರ ಇದೆ ಅಂತ ಹೇಳ್ಬೋದು. ಇದು ಭಯೋತ್ಪಾದನಾ ಚಟುವಟಿಕೆಗಳ ಮೂಲ ಪ್ರೇರಣೆ ಅಂತ ನನಗೆ ಅನ್ನಿಸ್ತದೆ. ಅದಕ್ಕೋಸ್ಕರ ಇವತ್ತು ಘಟನೆ ಯಾವುದು 5 ಜನರ ಮೇಲೆ ಕೇಸ್ ಹಾಕಿದ್ದಾರೆ ಅದನ್ನು ವಾಪಸ್ ತೆಗಿಬೇಕು. ನಮ್ಮ ಇಬ್ಬರಿಗೆ ಏನು ಹಲ್ಲೆ ಆಗಿದೆ ಅವರಿಗೆ ಪರಿಹಾರಗಳನ್ನು ಕೊಡಬೇಕು ಅಂತ ಹೇಳುವಂಥ ಆಗ್ರಹವನ್ನು ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ. ಇವತ್ತು ಕಮಿಷನರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಉಲ್ಲೇಖ ಮಾಡಿದ್ದಾರೆ, ಅದು ಪಾಕಿಸ್ತಾನದ ಕುನ್ನಿಗಳೇ ಅಂತ ಹೇಳುವಂಥ ಕಾರಣಗಳಿದ್ದು ಅದು ಯಾವುದೇ ವಿಡಿಯೋದಲ್ಲಿ ಇಲ್ಲ. ಇದ್ದರೂ ಸಮೇತ ಹಾಗಿದ್ರೆ ಮೊನ್ನೆ ವಿಧಾನಸಭೆಯಲ್ಲಿ ಮತ್ತು ಕಾಂಗ್ರೆಸ್ನ 3 ಮೆರವಣಿಗೆಯಲ್ಲಿ ವಿಜಯೋತ್ಸವ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಬೆಳಗಾಮಲ್ಲಿ, ಉತ್ತರ ಕನ್ನಡದ ಭಟ್ಕಳದಲ್ಲಿ ಮತ್ತು ಹಾವೇರಿಯಲ್ಲಿ 3 ಕಡೆ ಪಾಕಿಸ್ತಾನದ ಧ್ವಜ ಹಿಡ್ಕೊಂಡು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ಕೊಂಡು ಕಾರ್ಯಕರ್ತರು ಹೋಗಿದ್ದಾರೆ ಕಾಂಗ್ರೆಸ್ನ. ಅವ್ರ ಮೇಲೆ ಯಾವ ಕೇಸ್ ಹಾಕಿದ್ರಿ? ಎಲ್ಲಿ ಅರೆಸ್ಟ್ ಮಾಡಿದಿರಿ? ಅವ್ರ ಮೇಲೆ ಬಂಧನ ತಗೊಂಡ್ರ? ಅದು ರಾಷ್ಟ್ರ ವಿರೋಧಿ ಘೋಷಣೆ ಹಾಕಿರ್ತಕ್ಕಂಥದ್ದು, ಕಾಂಗ್ರೆಸ್ನ ಮೆರವಣಿಗೆಯಲ್ಲಿ ಹಾಕಿರ್ತಕ್ಕಂಥದ್ದು. ಅದಕ್ಕಿಂತ ವಿಶೇಷವಾಗಿ ಮೊನ್ನೆ ರಾಜ್ಯಸಭಾ ಗೆಲುವು ಆದಂಥ ಸಂದರ್ಭದಲ್ಲಿ ವಿಧಾನಸಭೆ ಒಳಗಡೆ ನೀವೇ ಮೀಡಿಯಾದವ್ರು ತೋರಿಸಿದಿರಿ, ಪಾಕಿಸ್ತಾನ ಜಿಂದಾಬಾದ್ ಹಾಕಿದ್ದಾರೆ, ಪಾಕಿಸ್ತಾನಕ್ಕೆ ಜೈಕಾರ ಹಾಕಿದ್ದಾರೆ. ಒಬ್ಬ ರಾಜ್ಯ ಸಭೆಯ ಸದಸ್ಯ ಇದ್ದಂಥ ಸಂದರ್ಭದಲ್ಲಿ ಎಲ್ಲ ಮಂತ್ರಿಗಳಿರತಕ್ಕಂಥ ಸಂದರ್ಭದಲ್ಲಿ ಘೋಷಣೆ ಹಾಕಿದ್ದಾರೆ. ಅವ್ರ ಮೇಲೆ ಯಾವ ಕೇಸ್ ಹಾಕಿದಿರಿ? ಇದು ಅಪರಾಧ ಅಂತ ಆದರೆ ಅದು ಘೋರವಾಗಿರ್ತಕ್ಕಂಥ ಅಪರಾಧ. ಹಾಗಾಗಿ ಹೇಳ್ತಾನೆ, ಆ ತನಿಖೆ ಏನಾಗಿದೆ ಅಂತ ಹೇಳಿ. ಮತ್ತು ಇವತ್ತು ಇಲ್ಲಿ ಏನು 5 ಜನರ ಮೇಲೆ ಭಾರತ್ ಮಾತಾಕಿ ರಾಷ್ಟ್ರ ಭಕ್ತಿಯ ಘೋಷಣೆ ಹಾಕಿರ್ತವ್ರ ಮೇಲೆ ಕೇಸ್ ಹಾಕಿರ್ತಕ್ಕಂಥದ್ದನ್ನು ಬಿ ರಿಪೋರ್ಟ್ ಹಾಕಬೇಕು ಅಂತ ಹೇಳುವಂಥ ಆಗ್ರಹವನ್ನು ಮಾಡ್ತೇನೆ. 3ನೇದು, ನಿನ್ನೆ ಇಲ್ಲಿರ್ತಕ್ಕಂಥ ನಮ್ಮದು ಜಾತ್ಯತೀತ ಪಾರ್ಟಿ, ನಾವು ಸಮಾನವಾಗಿ ನೋಡ್ತೀವಿ ಅಂತ ಸಿದ್ದರಾಮಯ್ಯ ಭಾಷಣದಲ್ಲಿ ಹೇಳ್ತಾರೆ. ನಿನ್ನೆ ಇಲ್ಲಿ ಉಸ್ತುವಾರಿ ಸಚಿವರು ಬಂದಾರೆ, ಇದೇ ಆಸ್ಪತ್ರೆಗೆ ಬಂದಿದ್ದಾರೆ, ನಮ್ಮ ಇಬ್ಬರು ಪೇಷಂಟ್ಗಳನ್ನು ನೋಡಲಿಲ್ಲ. ಆಸ್ಪತ್ರೆಗೆ ಬಂದು ಅವ್ರೇನು ತಪ್ಪು ಮಾಡಿದ್ದಾರೆ? ಇಬ್ಬರು ಹಿಂದೂಗಳು ಅನ್ನುವ ಕಾರಣಕ್ಕೋಸ್ಕರ ಅವ್ರ ಮೇಲೆ ಹಲ್ಲೆ ಆಗಿದೆ, ಭೀಕರವಾಗಿ ಸಾಯುವ ಸ್ಥಿತಿಯಲ್ಲಿದ್ದಾರೆ, ಅವರನ್ನು ದರ್ಶನ ಮಾಡಬೇಕು ಅಂತ ಒಬ್ಬ ಉಸ್ತುವಾರಿ ಸಚಿವಕ್ಕೆ ಅನ್ನಿಸಲಿಲ್ಲ. ಯಾವ ರೀತಿಯ ಸಂವಿಧಾನಕ್ಕೆ ಬದ್ಧರಾಗಿ ಇವರು ಪ್ರತಿಜ್ಞೆ ಮಾಡಿದ್ದಾರೆ? ಆಸ್ಪತ್ರೆಗೆ ಬಂದು ಇದೇ ಆಸ್ಪತ್ರೆಗೆ ಬಂದಿದ್ದಾರೆ, ಈ ಆಸ್ಪತ್ರೆಯಲ್ಲಿದ್ದಾರೆ, ನರಳಾಟದ ಸ್ಥಿತಿಯಲ್ಲಿದ್ದಾರೆ, ಅವರನ್ನು ನೋಡಬೇಕು ಅನ್ನೋಂಥಕ್ಕಂಥ ಕನಿಷ್ಠವಾಗಿರ್ತಕ್ಕಂಥ ಜ್ಞಾನ ಒಬ್ಬ ಉಸ್ತುವಾರಿ ಸಚಿವರಿಗಿಲ್ಲ ಅಂತಾದರೆ ಇವರೇನು ಮಾಡ್ತಾ ಇದ್ದಾರೆ? ಈ ಸರ್ಕಾರದಲ್ಲಿ ನಮಗೆ ನ್ಯಾಯ ಸಿಗಲಿಕ್ಕೆ ಇದೆಯಾ ಅನ್ನುವಂಥದ್ದು ಬರ್ತದೆ. ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೇನೆ, ತತ್ಕ್ಷಣ ಸರ್ಕಾರ ಎಚ್ಚೆತ್ಕೊಳ್ಬೇಕು, ಅವರಿಗೆ ಪರಿಹಾರಗಳನ್ನು ಕೊಡಬೇಕು, ಯಾರ್ಯಾರು ಇದರ ಹಿಂದೆ ಇದ್ದಾರೆ ಅವರನ್ನೆಲ್ಲ ಬಂಧಿಸಬೇಕು, ಆ ಮಸೀದಿಯ ತನಿಖೆಗಳಾಗಬೇಕು, ಮತ್ತು ನಮ್ಮ 5 ಜನರ ಮೇಲೆ ಹಾಕಿರುವಂಥ ಕೇಸ್ಗಳನ್ನು ವಾಪಸ್ ಪಡಿಬೇಕು ಅಂತ ಹೇಳುವಂಥದ್ದು ಹೇಳಿದೆ. ನಾವು ಹೇಳ್ತೀವಿ ಈ ಜಿಲ್ಲೆಯಲ್ಲಿ ಅಶಾಂತಿಯ ನಿರ್ಮಾಣ ಮಾಡಬೇಕು ಅಂತ ಇವತ್ತು ಒಂದು ಶಕ್ತಿಗಳು ಪ್ರಯತ್ನ ಮಾಡ್ತಿದ್ದಾವೆ. ಯಾವಾಗ ಮೊನ್ನೆ ಅಭೂತಪೂರ್ವವಾಗಿ ಭಾರತೀಯ ಜನತಾ ಪಾರ್ಟಿಗೆ ಗೆಲುವು ಆಯಿತಾ, ಆನಂತರ ನಿರಂತರವಾಗಿರ್ತಕ್ಕಂಥ ಘಟನೆಗಳನ್ನು ನಿರ್ಮಾಣ ಆಗತಕ್ಕಂಥ ಕಾರಣಗಳನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ನಾವು ಶಾಂತ ರೀತಿಯಲ್ಲಿ ಇದೆಲ್ಲವನ್ನು ಸಹಿಸ್ಕೋತೀವಿ. ಆದರೆ ಮುಂದಿನ ದಿನಗಳಲ್ಲಿ ನಮಗೆ ನ್ಯಾಯ ಸಿಗದ್ರೆ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡುತ್ತೆ. ನಾಳೆ ಈ ಜಿಲ್ಲೆಯಲ್ಲಿ ಏನಾದರೂ ಅಶಾಂತಿಗಳಾದರೆ, ಈ ಸಮಸ್ಯೆ ಆದರೆ, ಇದಕ್ಕೆ ಕಾಂಗ್ರೆಸ್ ಸರ್ಕಾರವೇ ಹೊಣೆ, ಇಲ್ಲಿಯ ಗೃಹ ಸಚಿವರೇ ಹೊಣೆ. ಹಾಗಾಗಿ ನಾವು ತಕ್ಷಣ ಇದೆಲ್ಲವನ್ನು ಮುತುವರ್ಜಿಯಿಂದ ತನಿಖೆ ಮಾಡಬೇಕು ಅಂತ ಹೇಳುವಂಥ ಆಗ್ರಹವನ್ನು ಮಾಡ್ತೇನೆ.